ರಫಲ್ ಕಿಲ್ಲ ಕಿತಾಕ್ತಿದಾರ ಅಲ್ವಾ ಏನು ಕಿತಾಕ್ತಾ ಇದೀರಾ ಯಾಕೆ ಓ ಇದೆಲ್ಲ ಕಿತಾಕ್ತಿದೀರ ಈಗ ಹಾ ರೇಟ್ ಇಲ್ಲ ಈಗ ರೇಟ್ ಇಲ್ಲ ಅಂತನಾ ಆ ಎಷ್ಟು ಇದೆ ಈಗ ಕೆಜಿಗೆ ಈಗೆಲ್ಲ ಬರಿ ಟಾಪ್ ರೇಟ್ 20 ರೂಪಾಯಿ ಅಷ್ಟೇ ಕೆಜಿಗೆ 20 ಹಾ ಓಹೋಹೋ ಕೆಜಿಗೆ 20 ಟಾಪ್ ರೇಟ್ ಟಾಪ್ ರೇಟ್ ಅಂದ್ರೇನೆ ಅದು ಸ್ಯಾಂಪಲ್ ಇದೆ ನೀವು ಮೂಟೆಗಳ ಲೆಕ್ಕದಲ್ಲೇ ತಗೊಳ್ಳಿ ಕೆಜಿ ಲೆಕ್ಕ ಕೆಜಿ ಲೆಕ್ಕದಲ್ಲೇ स्वल्प हूव चेना सवि गिड हाकि डबल नार गिड हाकिल किशन पेपर वेट सो ಅದು ಸ್ವಲ್ಪ ಬೇಡಿಕೆ ಇರುತ್ತಲ್ವಾ ಹೌದು ಹೌದು ಇದು ಬೇಡಿಕೆ ಇಲ್ವಾ ಅಂತನಾ ಇಲ್ಲ ಈಗ ಪ್ರೆಸೆಂಟ್ ಇಲ್ಲ ಅಷ್ಟೇ ಇದಕ್ಕೂ ಬೇಡಿಕೆ ಇರುತ್ತೆ ಇದಕ್ಕೇನು ಬಂತ ಅಂತಂದ್ರೆ ಲಾಟರಿ ಇದು ಪ್ರೆಸೆಂಟ್ ರೇಟ್ ಇಲ್ಲ ಅಷ್ಟೇ ಮೊದಲಲ್ಲ ಎಷ್ಟಿತ್ತು ಮೊದಲಲ್ಲ 50 80 ಕಂಡ ನಡೆಯಿತು ಅಲ್ಲ ಹೋಲ್ಸೇಲ್ ಏನು ಆ ಹೋಲ್ಸೇಲ್ ಮಾರ್ಕೆಟ್ ಕಳ್ಸೋಣ ಯಾವ ಮಾರ್ಕೆಟ್ ಬೆಂಗಳೂರು ಮಾರ್ಕೆಟ್ ಕೇರ್ ಮಾರ್ಕೆಟ್ ಕೇರ್ ಮಾರ್ಕೆಟ್ ಗೆ ಹೋಗುತ್ತೆ ಇದು ಎಷ್ಟು ತಿಂಗಳು ಬೆಳೆ ಇದು 45 ಸ್ಯಾಂಪಲ್ ಆಗುತ್ತೆ 45 ಅದು 3 ತಿಂಗಳಿಗೆ ಬೇಕು 45 ಸ್ಯಾಂಪಲ್ ಆಗಬಿಡುತ್ತೆ ನನಗೆ ಸಮಯ ಕಿದಕದ गोबर वीकली मद्दु ಬೇರೆ ಬೇರೆ ಬೆಳೆ ಬೆಳೆತಿರ್ತೀರ ಇಲ್ಲ ಇದೊಂದೇ ಇಲ್ಲ ಇಲ್ಲ ಬೇರೆ ಬೇರೆ ನಾನು ಇಲ್ಲೇ ಟೊಮ್ಯಾಟೋ ಹಾಕಿದೀನಿ ಟೊಮ್ಯಾಟೋ ಹಾಕಿ ಇದು ಮಧ್ಯದಲ್ಲೇ ಬೆಳೆಯಬಹುದಾ ಸೆಪರೇಟ್ ಆಗಿ ಬೆಳೆಯಬೇಕಾ ಇಲ್ಲ ಇಲ್ಲ ಅದು ಸೆಪರೇಟ್ ಬೇರೆ ತರ ಬೆಳೆಯೋ ಹಾ ಹಾ ಸೇವಂತಿಗೆ ಏನು ಆಗ್ತಿರೋದು ನೀವು ಪಕ್ಕದಲ್ಲಿ ಹೌದು ಹೌದು ಈ ಚೆಂಡು ಹೂವ ಇದು ಈ ಚೆಂಡು ಹೂವ ಈಗ ಆಲ್ಮೋಸ್ಟ್ ನಿಮಗೆ ಲಾಸ್ ಆಗಿದೆ ಅಂತಾನೆ ಅನ್ಸುತ್ತೆ ಅಲ್ವಾ ಅದನ್ನ ಪ್ರಶ್ನೆ ಏನು ಬರಲ್ಲ ಇಲ್ಲ ಯಾಕಂತಂದ್ರೆ ಅಲ್ಲಿಗೆ ಇಲ್ಲಿ ಸರೋಗಿದೆ ಹಾ ಅಲ್ಲಿಗೆ ಇಲ್ಲಿ ಸರೋದು ಅಷ್ಟೇ ಅದು ರೇಟ್ ಇದಿದ್ರೆ ತ್ರಿಬಲ್ ಆಗೋದು ಇದು ಓ ಓಕೆ ಇನ್ನೊಂದು ಎರಡು ವಾರ ಬಿಟ್ಟು ರೇಟ್ ಬರಲ್ವಾ ಈ ಐಟಮ್ ಬಿಟ್ಟು ಎಲ್ಲಿ ಬಿಡ್ತೀರಿ ಅಷ್ಟು ಗಿಡನ ಹೋಗ್ಬಿಡಿದೀರಿ ಇನ್ನೇನು ಬಿಡ್ತೀರಾ ಓಹೋ ಗಿಡ ಚೆನ್ನಾಗಿದಾಗ ಇವಾಗ ಕಿತ್ರೆ ಒಂದು 200 300 ಕೆಜಿ ಬರಲ್ವಾ ಬರುತ್ತೆ ಇನ್ನ ಜಾಸ್ತಿ ಬರುತ್ತೆ ಇದು ಪ್ರೆಸೆಂಟ್ ಕಿತ್ರನ ಇಲ್ಲಿ ಇರೋದು ಕಿತ್ರನ ಇಲ್ಲ ಅಲ್ಲ ಬರ 100 ಕೆಜಿನಾ ಈಗ ನೀವು ಆಳುಗಳಿಗೆ ಎಷ್ಟು ಕೊಡಬೇಕಾಗುತ್ತೆ ದಿನಕ್ಕೆ ಕಿಳಕ್ಕೆ ಬಂದ್ರೆ 350 ಇಂದ 400 ಕೊಡ್ತೀವಿ ಒಂದು 5 6 ಅವರ್ ಕೆಲಸ ಮಾಡ್ತಾರೆ 500 ರೂಪಾಯಿ 500 ಕೊಡಬೇಕಾ ಹಾ ಮೇಲ್ ಗಂಡ ಆಳುಗಳಿಗೆ 600 ಕೊಡ್ತೀವಿ ಹಾ ಹಾ ನನ್ನ ಕಿತ್ತಿ ಕೂಲಿನೇ ಬಂದಿಲ್ಲ ಅದಕ್ಕೆ ಇದಕ್ಕೆ ನಾನು ಇನ್ನೇ ಇಕ್ಕೊಂಡೆ ನಾನು किलोमीटर चालेंजेस
ಈಗ ಇದನ್ನ ಮಾರ್ಕೆಟ್ ಅಲ್ಲಿ ಕೇಳೋರೆ ಗತಿ ಇಲ್ಲ. ಈಗ ಎಷ್ಟೊಂದು ಹೂವಗಳು ಇದ್ರೂ ಎಲ್ಲ ಕಿತ್ತು ಎಸಿತಾ ಇದಾರೆ, ಯಾಕಂದ್ರೆ ಬೆಲೆ ಇಲ್ಲ ಅಂತ. ಸುಮಾರು 20 ರೂಪಾಯಿ ಕೆಜಿಗೆ ಸರಾಸರಿ ಓಡ್ತಾ ಇದೆ ಅಂತ. ಈಗ ಇನ್ನೊಂದೇನಂದ್ರೆ, ಈಗ ಅಲ್ಲಿ ಇದು ಜಾಗನೇ ಕೊಡ್ತಾ ಇಲ್ಲ. ಈ ಹೂವು ತಗೊಂಡೋದ್ರೆ ಮಾರ್ಕೆಟಲ್ಲಿ ಅಲ್ಲನೇ ಮಾಡ್ತಾ ಇಲ್ಲ, ಆ ಥರವೂ ಇದೆ ಅಂತ ನೋಡಿ. ಇವರು ಪಾಪ ಇಷ್ಟು ಕಷ್ಟಪಟ್ಟು ಇದೆಲ್ಲ ರೈತರುಗಳು ಅವ್ರಿಗೆ ಸ್ವಂತ ಖರ್ಚಿನಲ್ಲಿ ಗಿಡಗಳನ್ನ ನೆಟ್ಟು ಔಷಧಿಗಳನ್ನ ಹೊಡೆದು 3-4 ತಿಂಗಳು ಪಾಲನೆ ಮಾಡಿ ಕೂಲಿ ಕೊಟ್ಟು ಮತ್ತೆ ಕೀಳಿಸಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಇದಕ್ಕೆ ತೊಗೊಂಡು ಹೋದ್ರು ಮಾರ್ಕೆಟ್ಗೆ, ಬೆಲೆನೂ ಇಲ್ಲ ಮತ್ತು ಕೇಳೋರು ಗೊತ್ತಿಲ್ಲ. ಹಂಗಾಗಿರುತ್ತೆ, ಹೆಂಗೆ ಪಾಪ ಅವ್ರಿಗೆ ಮತ್ತೆ ಇರುತ್ತೆ. ಇದು ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಮೂಲ ಅಲ್ವಾ ಇದು, ಈ ಗಿಡ ಈ ಹೂವು? ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಇದನ್ನ ಬಿಡ್ತಾರೆ, ತುಂಬಾ ಜನ ದೇವರುಗಳಿಗೆ ಇಡೋದಿಲ್ಲ. ಡೆಕೋರೇಷನ್ ಯೂಸ್ ಮಾಡ್ತಾರೆ. ಇದು ಚೆಂಡು ಅಂತಾರಲ್ಲ, ಒಂಥರ ಚಂಡಿ, ಚಂಡಿಗೆ ಮಾತ್ರ ಇದನ್ನ, ಬೇರೆ ಶಿವಂಗೆ ವಿಷ್ಣುಗೆಲ್ಲ ಚೆಂಡು ಅಂತ ಹೇಳೋದು. ಇಲ್ಲ ಹೌದು, ಏನಂದ್ರೆ ಇದು ಬಂಗಾರ ಇದಂಗೆ ಇದ್ರೆ ಬಿದ್ದಿದೆ, ಮತ್ತೆ ಇದಕ್ಕೆ ಡಿಮ್ಯಾಂಡ್ ಇದೆ. ಹಬ್ಬಗಳ ಟೈಮ್ ನಡೆಯುತ್ತೆ, ಅದೇ ದೀಪಾವಳಿ ದಸರಾ. ಇದು 50 ರೂಪಾಯಿ ಇದ್ರೆ ಏನು ಲಾಸ್ ಇಲ್ಲ, ಕೆಜಿ 50 ರೂಪಾಯಿ ಇದ್ರೆ ಏನು ಲಾಸ್, ಆತರ ಇದ್ರೆ ಸ್ವಲ್ಪ ಪ್ರಾಫಿಟ್ ಇರುತ್ತೆ ಅಂತೀರಾ. ಇದು ಯಾವ ಊರು ಅಂದ್ರೆ ನೀವು? 2 ತಿಂಗಳು ಬಿಡ್ಬೋದು ಆಯ್ತಾ? ಇದು ಯಾವ ಊರು? ಇದು ವಿಜಯಪುರ ಟೌನ್. ವಿಜಯಪುರನೇ ಅಲ್ವಾ? ವಿಜಯಪುರದಲ್ಲಿ ಇಷ್ಟೊತ್ತು ಇದ್ವಿ. ಹಾಗೆ ದಾರಿಲಿ ಹೋಗ್ತಾ ಇದ್ದಾಗ ರೈತರು ಹೂವಿನ ಗಿಡಗಳನ್ನ ಕಿತ್ತು ಹಾಕ್ತಾ ಇರೋದು ಕಾಣಿಸ್ತು. ಏನಕ್ಕೆ ಅಂತ ಕೇಳೋದಕ್ಕೆ ಬಂದರೆ, ಪಾಪ ಅವ್ರಿಗೆ ಬೆಲೆ ಇಲ್ಲ, ಹೂವುಗಳನ್ನ ಕೇಳೋರೇ ಇಲ್ಲ ಅಂತ ಮಾರ್ಕೆಟಲ್ಲಿ ಗಿಡಗಳನ್ನೆಲ್ಲ ಈಗ ಕಿತ್ತು ಹಾಕ್ತಾ ಇದ್ದಾರೆ. ಕೈಂಡ್ ಆಫ್ ಲಾಸ್. ಕೆಲಸ ಮಾಡೋಕ್ಕೆ ಮಾಡೋರು ಕಡಿಮೆ ಅಲ್ವಾ, ಸಿಗಲ್ಲ ಕೆಲಸ ಮಾಡಕ್ ಬರೋರು? ಅದು ಚಾಲೆಂಜ್ ಒಂದು ನಿಮ್ಗೆ. ನೀವು ನೀವು ಓದಿ ಕೆಲಸ ಮಾಡ್ತಿದ್ದೀರಾ ಹೇಗೆ? ನಾನು ಓದಿ ನಾನು ಆಲ್ರೆಡಿ ದಿನ ವರ್ಕ್ ಬಿಸ್ನೆಸ್ ಮಾಡ್ತಿದ್ದೀನಿ, ಜೊತೆಲಿ ನೋಡ್ಕೊಂತಿದ್ದೀನಿ. ಅದು ಐ ಟಿ ಪಿ ಅಲ್ಲಿ 2 ವರ್ಷ ವರ್ಕ್. ಹೌದಾ? ಬಿ ಬಿ ಎಂ ಮಾಡಿ 2 ವರ್ಷ ಕಂಪ್ನಿಗೆ ಹೋಗಿ. ಸೂಪರ್. ದಿನ ಅಪ್ ಅಂಡ್ ಡೌನ್ ಮಾಡೇನೆ ಐ ಟಿ ಪಿ ಅಲ್ಲಿ. ಆಮೇಲೆ ರೈತನೂ ಆಗಬೇಕು ಅಂತ. ಅದು ಮತ್ತೆ ಎಕ್ಸ್ಪೋರ್ಟ್ ಐಟಮ್ ಬಂದೆ, ವೆಜಿಟೇಬಲ್ಲು ಸಪ್ಲೈ ಮಾಡೋದು. ಸೂಪರ್. ಏನಾದ್ರು ಇದೀನಿ ಈಗ ಜೊತೆಲಿ ಇದೆ. ಇಲ್ಲ, ನಿಮ್ಮ ಕೃಷಿನ ಹಂಗೆ ಮುಂದುವರಿಸಿ. ಎಷ್ಟು ಜನ ಯುವಕರು? ಹೌದಾ? ವೆರಿ ನೈಸ್. ಇದಾದ್ಮೇಲೆ ಈಗ ನೆಕ್ಸ್ಟ್ ಏನ್ ಗಿಡ ಹಾಕೋಣ ಅನ್ಕೊಂಡಿದ್ರ? ಇದನ್ನೇ ಹಾಕ್ತೀರಾ? ನೀರೆಲ್ಲ ಡ್ರಿಪ್ ಇರಿಗೇಷನ್? ಹಂಗೆ ಬಿಡ್ಬೇಕು, ಇವಾಗ ಕಟ್ಟಕ್ಕಾಗತ್ತಾ ಇವಾಗ? ಇಲ್ಲಿ ಸ್ವಲ್ಪ ಸ್ಯಾಂಪ್ಲಿಂಗ್ ಮಾಡ್ತಿದ್ದಾರೆ, ಗಿಡಗಳನ್ನ ನೆಡ್ತಾ ಇದ್ದಾರೆ. ಹೌದಾ?